ಈ ಊಟಗೆ ಭಾರಿ ಒಂದು ತೊಂದರೆ ಅಂದರೆ ಭಾರಿ ಕಷ್ಟ ಜೀವನ ಮಾಡ್ತಾ ಇದ್ದಾರೆ. ಅವ್ಯಪ್ಪ ಎಲ್ಲರೂ ನನಗೆ ಬಿಟ್ಟು ಕೆಲಸಕ್ಕೆ ಹೋದಾಗ ನಂಗೆ ಮಕ್ಕ ಏನು ಮಾಡ್ತೀನೋ ಈ ಹೊಟ್ಟೆಸಿ ತಡಿಯನಾರದೆ ನಂಗೆ ಎಲ್ಲ ಮಾತಾಡಿ ಹಲಸ್ಕಾಯಿಗೆ ಹೋಗ್ಬಿಡ್ತೀನೋ. ಹಾಂ, ಹೋಗಿ ಹಲಸ್ಕಾಯಿ ತಿಂದು ಬರೋ ಅವ್ಯಪ್ಪ ಬರಗಟ್ಟಿ ಅವ್ಯಪ್ಪ ನಂಗಾಗ್ತದೆ ನಂಗಾಗ ಆತದೆ ಅತ್ತಾಳಿ. ಅದು ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟ್ರ್ ನಡಿಯಾಕು. ಅದು ಮಳೆಗೆ ಆಗ ಹಿಂದೆಲ್ಲ ಕೊಡೆ ಕಾಣಿ ಸಪ್ಪುನೇ ಕೊಡೆ ಮಾಡೋದು, ಕೊಡೆ ಕೈಲಿಟ್ಟೋಡು ಹಾಗಾದ ಹಲಸ್ಬಿಡೋದು. ಹ್ಞೂ, ಹಲಸು ಬಿಡಾಗ ಅಲ್ಲಿ ಹೋಗಿ ಏನಾರು ಅದು ಅಲ್ಲಿ ಏನಾರು ಹಣ್ಣು ಸಿಕ್ಕಿದ್ದಾರೆ ಆ ಹಣ್ಣು ತಿಂದಬಾರ್ದು. ನಂಗೆ ಹೊಟ್ಟೆ ಅಲ್ಲಿ ನಂಗೆ ಅಲ್ಲಿ ತಿಂದು ಬಂದು ಕೊಡ್ತೀನಿ. ಮನೆಯಲ್ಲಿ ಇರೋವರೆಗೆ ಅವ್ಯಪ್ಪನ ಕಾಯಿ ಹೊತ್ತು ಬರ್ತೀನಿ. ಹಲಸುಕಾಯಿ ತಿಂದು ಬದುಕಿದ್ದು ಯಾಕಾಗಿ ಅಂದರೆ ಆಗ ಅಜ್ಜಮ್ಮನೇ ನಂಗೆ ಅಯ್ಯದಿರನ್ನೇ ಅಜ್ಜಮ್ಮನೇ ನಂಗೆ ನೋಡಿಲ್ಲ. ಅವರನ್ನೇ ಹುಟ್ಟಿಸಿದ ಅಪ್ಪನೇ ನಂಗೆ ನೋಡಿನ. ಅವರ ಕಾಲಲ್ಲಿ ಏನಾಗಿತ್ತು ಅಂದರೆ ಅನ್ನಗೂ ಬರ ಆಗಿತ್ತು, ದುಡ್ಡಿಗೂ ಚಿಂತೆ ಆಗಿತ್ತು. ಕೆಲಸ ಮಾಡಿದರೆ ದುಡ್ಡು, ಕೆಲಸ ಮಾಡಿದರೆ ಅನ್ನ. ಅನ್ನ ಇಲ್ಲದವಾದ ಟೈಮಿಗೂ ಏನು ಮಾಡ್ತಿದ್ದರು ನಂಗೆ ಒಂದು ರಾತ್ರಿ ಉಪವಾಸ ಮನೆಗಿದ್ದಾರಲ್ಲ ಅದು ಕೆಲವು ಮನಸ್ಸು ನನ್ನ ಬುದ್ಧಿ ಕಂಡಾಗೆ ನಾ ಬದುಕಿದಾದನೆ ಆಳೋದು. ಇಷ್ಟೇ ಹಲಸುಕಾಯಿ ತಿಂದಿದ್ದೇನೆ, ಇಷ್ಟೇ ಕಷ್ಟಪಟ್ಟಿದ್ದೇನೆ, ಇಷ್ಟೇ ಊಟ ಆಗೋ ಸಮಸ್ಯೆ ಆಗಿತ್ತು. ಮುಂಚೆ ಕಾಡಲೆ ಬೆಳೆದು ಕಾಡಲೆ ಇದ್ದು ಅಲ್ಸಿನ ಕಾಯಿ ತಗೊಂಡು ಬಂದು ಬೇಯಿಸಿ ನಾವು ಎಲ್ಲ ತಿಂದು ಮತ್ತು ಏನಾದ್ರು ಇಟ್ಟು ಮಾಡಿ ಕುವೆಲೆ ಇಟ್ಟು ಅಂತೀವಿ ಅದನ್ನು ಮಾಡಿ ಚಪಾತಿ ಎಣ್ಣೆನ ತಗೊಂಡು ಬಂದು ಚೆಂದಾಗಿ ಬೇಯಿಸಿಬಿಟ್ಟು ಅದು ಚಪಾತಿ ಮಾಡಿದ್ರೆ 3-4 ದಿವಸ ತಿನ್ಬೋದು ಒಂದೇ ಇದನ್ನ ಇಟ್ಟು. ಅದು ಏನೂ ಆಯ್ತಿತ್ತಿಲ್ಲ, ನಮಗೆ ಒಳ್ಳೆ ಆರೋಗ್ಯ ಇತ್ತು, ಹೊಟ್ಟೆಗೆ ಮದ್ದು ಇಲ್ಲ, ಒಳ್ಳೆ ತಂಪು ಇತ್ತು. ನಾವು ಇದ್ದಿದ್ದು ಕಲ್ಪಾಲ್ ಅಂತೇಳಿ ಇಲ್ಲಿಂದ 30 ಕಿಲೋಮೀಟರ್ ಹೋಗಬೇಕು. ಆ ಕಲ್ಪಾಲ್ದ ಹತ್ರ ಇದ್ದಾಗ ಒಳ್ಳೆ ವ್ಯವಸಾಯ ಮಾಡ್ತಾ ಇದ್ದು ಮತ್ತು ಹಲಸಿನ ಮರ ಭಾರಿ ಚೆನ್ನಾಗಿ ನಡೆಸ್ತಾ ಇದ್ದು. ಆ ಹಲಸಿನ ಮರದಲ್ಲಿ ನಾವು ಹಣ್ಣಾದಾಗ ನಾವು ತಿಂತಿದ್ದ ಕಾಯಿಲೆಗಳನ್ನ ಬಂದು ಕಾಡು ಪ್ರಾಣಿ ತಿಂತಿದ್ದ, ಕರಡಿ ತಿಂತಾಯಿತ್ತು, ಆನೆ ತಿಂತಾಯಿತ್ತು. ಆ ತಿನ್ನೋ ಟೈಮಲ್ಲಿ ನಮಗೆ ನಾವು ಅದನ್ನ ನೋಡಿದಾಗ ಭಾರಿ ಖುಷಿ ಪಡ್ತಾಯಿದ್ದ, ನಾವು ತಿಂದ ಆಹಾರ ಅದು ತಿಂತಾಯಿದ್ದಲ್ಲ ಅಂತೇಳಿ ನಮಗೆ ಖುಷಿ ಆಗ್ತಾಯಿದೆ. ನಾವು ಅವರು ಒಟ್ಟೊಟ್ಟಿಗೆ ಆಡ ಸಮಯದ ರೀತಿ ಬೆಳೆದಂಥವ್ರು ಕಾಡುವಲ್ಲಿ ಪ್ರಾಣಿಗಳು ತಿನ್ನಾಗ ನಾವು ನಿಂತು ಮಕ್ಕಳು ಇದು ಶಿಕ್ಷಕ ಮಕ್ಕಳು ನಿಂತು ನೋಡಿದಾಗ ಭಾರಿ ಖುಷಿ ನಮಗೆ. ಕಾಡು ಪ್ರಾಣಿಗಳ ಜೊತೆ ನಾವು ಹೊಂದ್ಕೊಂಡಿದ್ದೀವಲ್ಲ, ಹಣ್ಣುಗಳು ಅವು ತಿಂತಾರೆ ನಾವು ತಿಂತಾಯಿದ್ದೀವಲ್ಲ ಅಂತೇಳಿ ಒಂದು ಭಾಗ ಮಾಡಿ ತಿಂದಾಗೆ ಅವರು ನಾವು ಆ ರೀತಿಯಲ್ಲಿ ಬೆಳೆದಂಥವ್ರು ನಾವು. ಹಿಂದೆ ನಮ್ಮಲ್ಲಿ ಇರುಕರ ಕಾಲ ಟೈಮಲ್ಲಿ ನಾವು ಕಾಡು ಮಧ್ಯೆ ಒಂದು 30 ಕಿಲೋಮೀಟರ್ ಒಳಗಡೆ ಬರುತ್ತೆ ಟೈಮಲ್ಲಿ ಕೆತ್ತನೆ ಬಿತ್ತಿನ ಟೈಮು ನಾವು ರಾಗಿ ಭತ್ತ ಎಲ್ಲ ಸ್ವಲ್ಪ ನಮ್ಮ ಆಹಾರ ಬೆಳ್ಕೊತಿದ್ದ ಜೊತೆ ಜೊತೆಗೇ ಕುಂಬಳಕಾಯಿ ಸೌತೆ ಮತ್ತು ಬದನೆ ಅದ್ರ ಜೊತೆಗೆ ಜೇನು ಗೆಡ್ಡೆ ಗೆಣಸು ಅದು ಕಾಯಿಗಳು ಮತ್ತು ಹಣ್ಣುಗಳೆಲ್ಲ ಸೇರಿ ನಾವು ತಿಂದು ಬದುಕಂಥ ಸಂದರ್ಭ ಇತ್ತು. ಆ ಟೈಮಲ್ಲಿ ಹಲಸಿನ ಮರ ಒಂದು ನಮಗೆ ಒಂದು ತುಂಬ ಆಹಾರ ಒಳ್ಳೆಯ ಸಿಕ್ಕ ಒಳ್ಳೆಯ ಆಹಾರ ನಮಗೆ ಸಿಗ್ತಾಯಿತ್ತು. ಇಲ್ಲೆಲ್ಲಿ ಹಲಸಿಕಾಯಿ ಕಾಡಲು ಕಾಣಿ ಕೋರು ಕೋಲಿ ತಪ್ಪಿದರೆ ಕಾದಿವರು ಅದು ಎರಡು ಜಾಗಲ್ಲಿ ಕಾಯಿ ಹಲಸಿಕಾಯಿ ಬಿಟ್ಟ ಮೇಲೆ ಇನ್ನೂ ಎಲ್ಲೇ ಅಲ್ಲಿ ಈಗ ಅದು ಹೊಸ ಹೆಸರು ಹಾಕಿರೋದು ಭಜಗುಂಡಿ ಅವನ್ನಮ್ಮನ ದೇವಸ್ಥಾನ ಅದಕ್ಕೆಲ್ಲ ಅಲ್ಲಿಗೆ ಹೋಗಿ ತತ್ತೀನು ಕಾಯಿನೇ. ಮರ ತುಂಬ ಹಳೆ ಮರ, ಹಿಂದಿನ ಕಾಲ ನಮ್ಮ ತಾತನ ಕಾಲದ ಸರ್. ನಾವು ಸಣ್ಣ ಚಿಕ್ಕವರಾಗಿದ್ದಾಗ ಮರದ ಮೇಲೆ ಕೂತ್ಕೊಂಡು ಹಣ್ಣೆಲ್ಲ ತಿಂತಾಯಿದ್ವಿ, ಮತ್ತು ಟ್ರೈಬ್ಸು ಎಲ್ಲ ಕಟ್ಕೊಂಡು ಬೇಯಿಸ್ಕೊಂಡು ಅವರು ತಿಂತಾಯಿದ್ರು, ಮತ್ತು ಊರಿನ ಜನ ಎಲ್ಲ ಇದನ್ನೇನು ಮಾರಾಟ ಮಾಡ್ತಿರಲಿಲ್ಲ, ಬೇಕಾದವ್ರು ಬಂದು ಕಿತ್ಕೊಂಡು ತಗೊಂಡೋಗಿ ಮನೇಲಿ ಹೆಂಗಸರು ಮಕ್ಕಳು ಎಲ್ಲ ಕೂತ್ಕೊಂಡು ತಿಂತಾಯಿದ್ರು.
ಕಗ್ಗುಂಡಿ ಗ್ರಾಮ. ಕಗ್ಗುಂಡಿ ಗ್ರಾಮ ಅಂತಂದರೆ ಇದು ತುಂಬ ಹೆಸರುವಾಸಿಯಾದ ಗ್ರಾಮ. ಇಲ್ಲಿ ತುಂಬ ಅಣಸಂಗ್ ಬೆಳೀತದೆ. ತುಂಬ ಅಣಸಂಗ್ ಅಂದರೆ ಪ್ರತಿಯೊಂದು ಮನೇಲೂ ಒಂದೊಂದು ಅಣಸ ಮರ ಇದೆ. ಇದು 200 ವರ್ಷದಿಂದ ಇದೆ ಮರ. ಇದು 200 ವರ್ಷದಿಂದ ಮರ ಇದ್ದು ಹಳೆಯ ಮರ. ಇದು ತುಂಬ ಹಣ್ಣು ಬಿಟ್ಟಿದೆ. ತುಂಬ ಹಣ್ಣು ಬಿಟ್ಟು ರುಚಿ ಚೆನ್ನಾಗಿದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ತಿಂದರೆ ತುಂಬ ಸ್ವೀಟ್ ಇದೆ. ಆಮೇಲೆ ಒಂದು ಕಾಯಿ ತಿಂದರೂ ಏನೂ ಆರೋಗ್ಯ ಕೆಡಕಿಲ್ಲ. ಇದು ಒಂದು 2 ತಿಂಗಳಿಗೆಲ್ಲ ಇದು ನಮ್ಗೆ ಹಣ್ಣು ಕೊಡ್ತದೆ. ಬಿಟ್ಟು 2 ತಿಂಗಳಿಗೆ ಇದರಲ್ಲಿ ನಮಗೆ ನಾವು ದುಡ್ಡು ಮಾರ್ಕೊಳ್ಳೋದಕ್ಕಿಂತ ನಂಟು ಸ್ಥಾನಕ್ಕೆ ಆಮೇಲೆ ನಮ್ಮ ರಿಲೇಟಿವ್ಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೊಡ್ತೀವಿ. ಕಗ್ಗುಂಡಿ ಗ್ರಾಮದ ಅಣಸಣ್ಣನ ಬಗ್ಗೆ ಏನಾದರೂ ಒಂಚೂರು ವಿಶ್ಲೇಷಣೆ ಬೇಕು ಅಂದರೆ ಅದು ರುಚಿ ಆಗ್ಬೋದು, ಆ ಅಣಸಣ್ಣನ ಒಂದು ಸುವಾಸನೆ ಆಗ್ಬೋದು, ಇದನ್ನೇನಾದ್ರು ನಿಮಗೆ ಹೇಳ್ಬಡಿಸ್ಬೇಕು ಅಂತ ಏನಾರ ಆದರೆ, ಹಿಂದೆ 1971-72 ಮಹಾರಾಜರು ನಮ್ಮ ಮೈಸೂರ ಒಂದು ಮಹಾರಾಜರು ಜಯಚಾಮರಾಜದಿಂದ ಒಡೆಯರುವಂಥ ಇದ್ದರು. ಅದು ನಮ್ಮ ತಂದೆ ಹೇಳ್ತಿದ್ರು, ನಮ್ಮ ತಾತ ಹೇಳ್ತಿದ್ರು. ಅವರು ಒಂದು ಈ ಏಜಿಕಾವಲು ಅಂತ ಒಂದು ಗ್ರಾಮಕ್ಕೆ ಬಂದು ಬಿಡಾರ ಹೂದು ಹೂದು ಅಲ್ಲಿಂದ ಈ ಕಗ್ಗುಂಡಿ ಅಣಸಣ್ಣನ ತರಿಸ್ಕೊಂಡು ಅವರು ಈ ಅಣಸಣ್ಣನ ಒಂದು ಆ ರುಚಿ ಆ ಟೇಸ್ಟ್ ನೋಡಿ ಭಾರಿ ಒಳ್ಳೆಯ ಅಣಸಣ್ಣು ಅಂತ ಒಂದು ನಮ್ಮ ರೈತರಿಗೆಲ್ಲ ಆಗೆಲ್ಲ 1 ರೂಪಾಯಿ 50 ಪೈಸ ಅದು 8 ಅಣಿ ಹಿಂಗೆ ದುಡ್ಡು ಕೊಟ್ಟು ಅವ್ರನ್ನ ಸಭಾಸ್ ಅಂತ ಬೆಂತಟ್ಟು ಹೋಯ್ತಿದ್ದಂಥ ಕಾಲ. ನಮ್ಮ ಕಗ್ಗುಂಡಿಗೆ ಒಳ್ಳೆಯ ಒಂದು ಹೆಸರಿದ್ದಂಥ ಕಾಲ. ಇದು ಅಣಸಣ್ಣಲ್ಲಿ ನಾವು ಈ ಒಂದು ಕೆಲಸ ಮಾಡಿಸ್ಕೋಬೇಕು. ಆ ಕೆಲಸ ಮಾಡಿಸ್ಕೋಬೇಕು ಅಂದಾಗ ನಾವು ಅವರು ಹೇಳ್ತಾರೆ ಮುಂಚೆಗೆ ನಿಮ್ಮೂರ್ದೊಂದು ಅಣಸಣ್ಣ ತಂದು ಕೊಡಿ ನಮಗೆ ಅಂತ. ಅವ್ರಿಗೇನು ಇಲ್ಲ 500 ರೂಪಾಯಿ ಕೊಡ್ರಿ ಅದು ಮಾಡ್ಕೊಡ್ತೀವಿ, 1,000 ರೂಪಾಯಿ ಕೊಡಿ ಅಂತ ಕೇಳೋಕ್ಕಿಲ್ಲ. ಅವರು ಒಂದು ಅಣಸಣ್ಣ ಕೇಳ್ತಾರೆ, ಒಂದು ಅಣಸಣ್ಣ ಕೊಟ್ಟರೆ ನಾಳೆ ಹೇಗೋ ಕೆಲಸ ಇವತ್ತೇ ಮಾಡ್ಕೊಡ್ಬಿಡ್ತಾರೆ. ಯಾಕೆಂದರೆ ಇದು ಅವ್ರಿಗೆ ತುಂಬ ಬೇಕದ್ದು. ಅವ್ರ ಮನೆ ಜನ ಮಕ್ಕಳು ಅವರೆಲ್ಲ ಕೂತ್ಕೊಂಡು ತಿಂತಾರೆ, ಅವ್ರಿಗೆ ಅದೇ ಆನಂದ. ದುಡ್ಡಿಗಿಂತ 1,000 ಕೊಡ್ಬೋದು ಅವ್ರಿಗೆ ಅದು ಇಡ್ಸೋಕ್ಕಿಲ್ಲ. ಅವ್ರಿಗೆ ಒಂದು ಅಣಸಣ್ಣ ಕೊಟ್ಬಿಟ್ರೆ ಅವ್ರಿಗೆ ಇನ್ನೇನೋ ಆಯಿತು ಅನ್ನೋಂಗೆ ಆಗ್ತದೆ. ಅಷ್ಟು ಸ್ಪೀಡ್ ಕೊಡ್ತದೆ ಇದು, ಅಷ್ಟು ಚೆನ್ನಾಗಿರ್ತದೆ. ಯಾ ರೈಟ್ ನಾವು ವಿ ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿಸ್ ಗ್ರ್ಯಾಂಡ್ ಗ್ರ್ಯಾಂಡ್ ಫಾದರ್ ಅಮಂಗ್ ದ ಜಾಕ್ ಫ್ರೂಟ್ ಟ್ರೀ. ಆ್ಯಂಡ್ ಇಟ್ ಮೇ ಬಿ ಅ ಸರ್ಪ್ರೈಸ್ ಟು ಮೋಸ್ಟ್ ಆಫ್ ಅಸ್ ಟು ನೋ ದಟ್ ಅವರ್ ವೆಸ್ಟರ್ನ್ ಗಾಟ್ಸ್ ಪರ್ಟಿಕ್ಯುಲರ್ಲಿ ವಯನಾಡ್ ಇಸ್ ದಿ ಬರ್ತ್ ಪ್ಲೇಸ್ ಫಾರ್ ದಿಸ್ ಗ್ರೇಟ್ ಫ್ರೂಟ್ ಟ್ರೀ. ಇನ್ ಮೆನಿ ಕಂಟ್ರೀಸ್ ದೇ ಆರ್ ರಿಯಲೈಸ್ ದ ನ್ಯೂಟ್ರಿಟಿ ಆಸ್ ವೆಲ್ ಆಸ್ ದಿ ಪವರ್ಟಿ ಎಲಿವೇಷನ್ ಪವರ್ ಆಫ್ ಜಾಕ್ ಫ್ರೂಟ್. ಬಟ್ ಎಟ್ ದಿ ಇಂಡಿಯಾ ಅವರ್ ನೇಷನ್ ಎಸ್ಪೆಷಲಿ ಕೇರಳ ವೇರ್ ಇಟ್ ವಾಸ್ ರಿಯಲಿ ಬೋರ್ನ್ ವಿ ಆರ್ ಎಟ್ ಟು ಅಂಡರ್ಸ್ಟ್ಯಾಂಡ್ ಟು ರಿಯಲೈಸ್ ಇಟ್ಸ್ ಕಮರ್ಷಿಯಲ್ ಪೊಟೆನ್ಷಿಯಲ್. Here is a gentleman here in Kerala, Wayanad, who was small ice cream company. He says, jackfruit is my guide, my lifesaver, he says. He started with, you know, bringing 100 kgs of pulp. Today, after 4 years, he has spread his tentacles full of Kerala and us also. Starting from pulp, he is making many products and he is a person to be reckoned with, and he runs a Jacka mobile, a mobile vehicle to sell jackfruit products. And he says, if dealt properly, Kerala has potential for 5 such jackfruit mobiles. So this is a far reach, you know. So these people, all these people like me are taking the message of positive jackfruit, the Kalpa Vriksha, the one which can give you food on one hand at your doorstep and a good amount of money in your pocket. Panruti stands an outstanding example. That's the only area in India where there are some fruit farmers eking out their livelihood only from jackfruit. And jackfruit monoculture plantations are only there in Panruti, in one taluk, around 1,000 hectares. Panruti le pala talaimuraigal kittatatta 10 talaimuraikku mela pala vandu valathu அதனுடைய பலனை தெரிஞ்சிருக்காங்க. மற்ற பகுதிகளோட தமிழ்நாட்டில் மற்ற பகுதிகளோட மற்ற நம்ம மாநிலத்தை விட பண்ருட்டி பலாவுக்கு தனி சிறப்பு உண்டு. ஏன் அப்படின்னா அதனுடைய சுவை, அதனுடைய நறுமணம், அதனுடைய நிறம் இத்தனையும் வந்து பண்ருட்டியில் உண்டு. எதனால் அப்படின்னு சொன்னோம்னா
ஆறு மாதம் மழை இருக்கும். ஜனவரியிலேருந்து ஜூன் வரைக்கும் மிக குறைவான மழை இருக்கும். அதாவது இந்த காய் பிஞ்சாகி பூத்து பிஞ்சாகி அறுவடை பண்ணுற வரைக்கும் குறைவான மழை இருக்கிறதால கெட்டியான சுளையும் மிக சுவை மிகுந்ததாகவும் நம்ம பகுதியில் கிடைக்குது. இது உலகத்தரத்தில் பண்ருட்டி பலாவுக்கு தனி சிறப்பை நம்ம கொடுக்குது. You know, Kerala and Karnataka are wasting a jackfruit worth about 3,500 crores. If we value add this, it can bring us a turnover of anything from, you know, 8,000 crores to 10,000 crores. What a kind of money it is. This is the commercial, wonderful commercial potential of jackfruit tree. And considering this, of course, we are going to make all efforts to make it a commercial fruit crop. So that the farmers will fetch a reasonable income from the neglected homestead fruit tree. It is your key for local food security, and that is the only vegetable and fruit you can buy in the market which doesn't have traces of pesticide. It's a wonder food. The West has started calling it as a super food. பாருக்குள்ளே நல்ல மரம் பலா மரம், பாரிலே அதிக எடையுள்ள பழம் தரும், அதிக மகசூல் தரும், அனல் கக்கும் வெயில் தணிக்க நிழல் தரும், அடுப்பெருக்க விறகு தரும், ஆண்டிற்கு ஒன்று அல்லது இருமுறை காய்க்கும், ஆடு மாடுகளுக்கு தீவனம் தரும், ஈன நோய்களுக்கு பாதுகாப்பு தரும், உன்னத உயிர் சத்துக்கள் பல தரும், உயிர்கொல்லி நோய் எய்ட்ஸுக்கும் எதிர்ப்பு தரும், ஏற்றுமதிக்கு பன்முக பொருள் தரும், 500 ஆண்டுகளுக்கு மேல் பலன் தரும், ஓசை எழுப்பும் இசைக்கருவிகள் பல தரும், ஔடதமாகி தீரா நோய்களுக்கு தீர்வு தரும். ஈக நமக்கு ஏனாகிதே மத்திய காடில் பதுக்கிட்ட செந்தர்ப்பா இல்லையா ஒருகாடு செய்திருக்கிறேன். ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾನೂನು ಬಂದಿರ್ತಾಳೆ ಆ ಟೈಮಲ್ಲಿ ಈಗ ನಾವು ಕಾಡಿಗೆ ಹೋದಾಗ ನಮಗೆ ಆಹಾರ ಸಿಗ್ತಾ ಇಲ್ಲ ಮತ್ತು ಹಲಸಿನ ಮರದ ಸಿಗ್ತಾ ಇಲ್ಲ ಹಲಸಿನ ಮರದೆಲ್ಲ ಕಾಡು ಆನೆಗಳೆಲ್ಲ ಉಳಿಸಿ ಲಾಸ್ ಮಾಡಿದೆ ಅದು ಸಿಗ್ತಾ ಇಲ್ಲ. ಈಗ ನಾವು ನಟ್ಟು ಬೆಳೆಸ್ತಾ ಇದ್ದೀವಿ, ನಾವು ಇರೋ ಪಕ್ಕದಲ್ಲಿ ನಾವು ಎಲ್ಲಿದ್ದೀವಿ ಅಲ್ಲಿ ನಾವು ಹಲಸಿನ ಮರ ನಟ್ಟು ಬೆಳೆಸ್ಕೊಂಡಿದ್ದೀವಿ. ಒಂದು ನಮಗೆ ಸಿಕ್ಕಂಥ ಆಹಾರ ಅಂತೇಳಿ ಆಹಾರ ಅಂತೇಳಿದ್ರೆ ಅನ್ನ ಕಡಿಮೆ ತುಂಬ ಹಣ್ಣು ಹಂಪಳನೇ ನಮಗೆ ಜಾಸ್ತಿ ಕಾಡಿನಲ್ಲಿ ಬತ್ತ ತಿಂದು ಬದುಕ್ತಾ ಇದ್ದೀವಿ ನಾವು.